ಪ್ರಹ್ಲಾದ್ ಜೋಶಿ ಮತ್ತು ಕುಮಾರಸ್ವಾಮಿ ಮಧ್ಯೆ ವಾಕ್ಸಮರ ಪಂಚರತ್ನಕ್ಕೆ ಪ್ರಹ್ಲಾದ್ ಜೋಶಿ ಅವರು ನವಗ್ರಹ ರತ್ನ ಅಂತ ಇಡಬೇಕಾಗಿತ್ತು ಅಂತ ಅಂದ್ರಪ್ಪ ಅದನ್ನ ಟೀಕೆ ಮಾಡ್ಕೊಂಡು ಜೋಶಿಗೆ ಇವತ್ತು ಪಾರ್ಥೇನಿಯಂ ಅಂತ ಎಚ್ಡಿಕೆ ತಿವಿದಿದ್ದಾರೆ ಒಳ್ಳೆಯ ಬಿತ್ತನೆಯಲ್ಲಿ ಪಾರ್ಥೇನಿಯಂ ಹುಡುಕೋದು ಬೇಡ ಪ್ರಹ್ಲಾದ್ ಜೋಶಿ ಪಾರ್ಥೇನಿಯಂ ತರ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಪೇಶ್ವೆ ಸಮಾಜದ ಡಿಎನ್ಎ ಇರುವ ವ್ಯಕ್ತಿಯನ್ನ ಸಿಎಂ ಮಾಡಲು ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದೆ ಇದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ತೀರಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಆದರೆ ಕೇವಲ ಪ್ರಹ್ಲಾದ್ ಜೋಶಿ ಅವರನ್ನು ಮಾತ್ರ ಟಾರ್ಗೆಟ್ ಮಾಡದಂಗ ಆಗಲಿಲ್ಲ ಇದು ಬ್ರಾಹ್ಮಣ ಸಮುದಾಯವನ್ನೇ ಅವಹೇಳನ ಮಾಡಿದಂತೆ ಅಂತ ಈಗ ಬಹುತೇಕರೆಲ್ಲರೂ ಕೂಡ ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇವತ್ತು ಕೂಡ ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಏನು ಮಾತಾಡಿದ್ದಾರೆ ಅಂತ ನೋಡೋಣ ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ವಿರೋಧ ಇಲ್ಲ ನನ್ನ ಬೆಂಬಲವೂ ಇದೆ ಅದರಲ್ಲಿ ಸಂಶಯ ಇಟ್ಕೋಬೇಡಿ ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ನನ್ನ ಇದು ಯಾವ ಒಂದು ಸಂಸ್ಕೃತಿ ಇದೆ ಇವತ್ತು ಒಳ್ಳೆಯ ಬಿತ್ತನೆಯಲ್ಲಿ ಪಾರ್ಥೇನಿಯಂ ಬಂದಂತನ್ನ ನೀವು ಪಾರ್ಥೇನಿಯಂ ಅನ್ನು ಆರಿಸ್ಕೊಳ್ಳಿಕ್ಕೆ ಹೋದ್ರೆ ಸಮಾಜದ ಮೇಲೆ ಏನಾಗ್ತದೆ ಪರಿಣಾಮ ಅಂದ್ರೆ ನಿಮ್ಮ ಮಾತಿನ ಹೇಳಿಕೆ ಪ್ರಕಾರ ಜೋಶಿ ಅವರು ಪಾರ್ಥೇನಿಯಂ ಅಲ್ವೇ ಅದು ಡಿಎನ್ಎ ಅವರು ಹೇಳಿದ್ರಲ್ಲ ನರೇಂದ್ರ ಮೋದಿ ಅವರು ನಿತೀಶ್ ಕುಮಾರ್ ಅವರು ಡಿಎನ್ಎ ಪ್ರಶ್ನೆ ಮಾಡಲಿಲ್ವಾ ಅದೇನು ತಪ್ಪು ತಪ್ಪು ಅಂತ ಯಾರು ಹೇಳಲಿಲ್ಲ ನಾನು ಡಿಎನ್ಎ ಪ್ರಶ್ನೆ ಮಾಡಿದ್ದೀನಿ ಇವತ್ತು ಯಾವ ಒಂದು ಪೇಶವೇ ಸಮಾಜ ಏನಿದೆ ಆ ಸಮಾಜ ನಮ್ಮ ವಿದ್ಯಾರಣ್ಯರು ಕಟ್ಟಿದಂತ ಶೃಂಗೇರಿಯ ಚಂದ್ರಮೌಳೇಶ್ವರ ದೇವಸ್ಥಾನ ಒಡೆದವರು ಯಾರು ಇದು ನಾನು ಕೇಳಿದ್ದು ಮಹಾತ್ಮ ಗಾಂಧಿಯವರನ್ನ ಕೊಂದಂತವರು ಯಾರು ಶಿವಾಜಿ ಅವರನ್ನ ಕೊಂದಂತವರು ಯಾರು ಆ ಒಂದು ಡಿಎನ್ಎ ಇರತಕ್ಕಂತ ವ್ಯಕ್ತಿಯನ್ನ ಈ ನಾಡಿನಲ್ಲಿ ಮುಖ್ಯಮಂತ್ರಿ ಮಾಡತಕ್ಕಂತ ಹುನ್ನಾರ ಮಾಡಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಅದಕ್ಕೆ ಯಾಕೆ ಇಷ್ಟು ಗಾಬರಿ ಸೊ ಈ ಪ್ರಶ್ನೆಯನ್ನು ಈಗ ಮತ್ತೆ ಮೂಲಭೂತವಾಗಿ ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ ಅವರು ಗಾಂಧೀಜಿಯನ್ನು ಕೊಂದವರು ಯಾರು ಶಿವಾಜಿಯನ್ನು ಕೊಂದವರು ಯಾರು ಶೃಂಗೇರಿ ಮೇಲೆ ದಾಳಿ ಮಾಡಿದವರು ಯಾರು ಆ ಡಿ ಎನ್ ಎ ಇರತಕ್ಕಂಥ ಪ್ರಹ್ಲಾದ್ ಜೋಶಿ ಬಗ್ಗೆ ಮಾತ್ರ ನಾನು ಮಾತನಾಡಿರ್ತಕ್ಕಂಥದ್ದು ಅಂತ ನಾನು ಬ್ರಾಹ್ಮಣ ಸಮುದಾಯಕ್ಕೆ ಅವಹೇಳನ ಮಾಡಿಲ್ಲ ಅಂತಂದರೂ ಕೂಡ ಒಂದು ಕಡೆ ದೇಶಸ್ಥ ಬ್ರಾಹ್ಮಣರನ್ನು ಅವರು ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ ಸುಕೇಶ್ ಆರಂಭದಲ್ಲಿ ದೇಶಸ್ಥ ಬ್ರಾಹ್ಮಣರನ್ನ ಪ್ರಶ್ನೆ ಮಾಡಿ ಈಗ ನಾನು ಟಾರ್ಗೆಟ್ ಮಾಡಿರೋದು ಕೇವಲ ಪ್ರಹ್ಲಾದ್ ಜೋಶಿಯನ್ನು ಸಮುದಾಯದ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ ಅಂತ ಪ್ಯಾಚಪ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರಾ ಕುಮಾರಸ್ವಾಮಿ ಅಂತ ಹೇಳಿ ಅರವಿಂದ್ ಸುಕೇಶ್ ಈಗ ಆರಂಭದಲ್ಲಿ ದೇಶಸ್ಥ ಬ್ರಾಹ್ಮಣರನ್ನ ಮಾತನಾಡಿ ಅವ್ರ ಬಗ್ಗೆ ಅವಹೇಳನವಾಗಿ ಮಾತನಾಡಿ ಈಗ ನನಗೆ ಗೌರವ ಇದೆ ನಾನು ಮಾತನಾಡಿರೋದು ಕೇವಲ ಪ್ರಹ್ಲಾದ್ ಜೋಶಿ ಬಗ್ಗೆ ಮಾತ್ರ ಅಂತ ಪ್ಯಾಚಪ್ ಮಾಡೋ ಕೆಲಸವನ್ನು ಮಾಡ್ತಿದ್ದಾರಾ ಕುಮಾರಸ್ವಾಮಿ ಅಂತ ಅರವಿಂದ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು ಬ್ರಾಹ್ಮಣ ಸಮುದಾಯದ ಬಗ್ಗೆ ನಾನು ಮಾತನಾಡಿಲ್ಲ ಆದರೆ ನಾನು ಮಾತಾಡಿರುವಂಥದ್ದು ಪೇಶ್ವೆ ಡಿ ಎನ್ ಎಗಳ ಬಗ್ಗೆ ಅನ್ನುವ ರೀತಿಯಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿಯವರ ಬಗ್ಗೆ ಆಡಿದಂಥ ಮಾತಿನ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಯಥಾವತ್ತಾಗಿ ಅವರು ಹೇಳಿಕೆಯಲ್ಲಿ ಮುಂದುವರೆಸಿದಂತೆ ಕಾಣಿಸ್ತಾ ಇದೆ ಆದರೆ ಪ್ರಹ್ಲಾದ್ ಜೋಶಿಯವರ ಡಿ ಎನ್ ಎ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕವಾಗಿ ನಾನು ಆ ಒಂದು ಇದಕ್ಕೆ ಸಂಬಂಧಪಟ್ಟವರಿಗೆ ಮಾತ್ರ ಹೇಳ್ತೀನಿ ಅನ್ನೋದು ಒಂದು ಕಡೆ ಆದರೆ ಇಡೀ ಸಮುದಾಯಕ್ಕೆ ಅನ್ನುವ ರೀತಿಯಲ್ಲಿ ತೆಗೆದುಕೊಳ್ಳಬಾರದು ಅನ್ನುವಂಥದ್ದು ಸಮುದಾಯ ಏನಾದರೂ ತಮ್ಮ ಸಮುದಾಯಕ್ಕಾಗಿ ಹೇಳಿದ್ರು ಅಥವಾ ಸಮುದಾಯದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅನ್ನೋ ರೀತಿಯಲ್ಲಿ ತೆಗೆದುಕೊಳ್ಳಬಾರದು ಅನ್ನುವ ಮೂಲಕವಾಗಿ ಆ ಒಂದು ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನವನ್ನು ಮಾಡಿದಂತೆ ಕಾಣಿಸ್ತಾ ಇದೆ ಆದರೆ ಮತ್ತೊಂದು ಕಡೆ ಜೋಶಿಯವರ ವಿಚಾರದಲ್ಲಿ ಅಥವಾ ಅವರ ಹೇಳಿಕೆಯಲ್ಲಿ ನಾನು ಯಾವುದೇ ರಾಜಿ ಇಲ್ಲ ಅನ್ನುವಂಥ ದಾಟಿಯಲ್ಲಿ ಅವರು ಮಾತನಾಡಿರುವಂಥದ್ದು ಇಡೀ ಹೇಳಿಕೆ ಸಮುದಾಯಕ್ಕೆ ಅದು ಹೇಳಿದ ಸಮುದಾಯಕ್ಕಾಗಿ ಹೇಳಿದಂಥ ಹೇಳಿಕೆ ಅನ್ನೋ ರೀತಿಯಲ್ಲಿ ಪರಿಗಣಿಸಬಾರದು ಅನ್ನುವಂಥ ರೀತಿಯಲ್ಲಿ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನವನ್ನು ಮಾಡಿದಂತೆ ಕಾಣಿಸ್ತಾ ಇದೆ ಅರವಿಂದ್. ಬಟ್ ಸಮುದಾಯನೇ ಒಂದು ವೇಳೆ ಅವರ ವಿರುದ್ಧ ಈಗ ಕೆಲವರೆಲ್ಲ ಮಠಾಧೀಶರೆಲ್ಲ ಮಾತನಾಡಿದ್ದಾರೆ ಸಮುದಾಯವೇ ತಿರುಗಿ ಬಿತ್ತು ಅದರಿಂದ ನನಗೆ ಮುಂದಿನ ಚುನಾವಣೆಯಲ್ಲಿ ತೊಂದರೆಯಾಗುತ್ತೆ ಅಂತಕ್ಕಂಥ ಭಾವನೆ ಏನಾದರೂ ಇದೆಯಾ ಕುಮಾರಸ್ವಾಮಿ ಅವರಿಗೆ ಅಂತ. ಅರವಿಂದ್ ಸಹಜವಾಗಿ ರಾಜಕಾರಣದಲ್ಲಿ ಜಾತಿ ಸಮುದಾಯಗಳ ವಿಚಾರ ಬಂದಾಗ ಸಾಕಷ್ಟು ಸೂಕ್ಷ್ಮವಾಗಿ ಮಾತನಾಡಬೇಕಾಗುತ್ತೆ ಯಾಕಂದರೆ ಸಾರ್ವಜನಿಕ ಬದುಕಿನಲ್ಲಿ ಸಮುದಾಯಗಳ ಬೇಸರ ಕೋಪ ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ಅಥವಾ ಚುನಾವಣೆಯಲ್ಲಿ ಒಂದಷ್ಟು ಪರಿಣಾಮವನ್ನು ಉಂಟು ಮಾಡ್ತವೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗಾಗಿ
ತಾವು ಆಡಿದಂತ ಮಾತು ಸಮುದಾಯಕ್ಕೆ ಆಡಿದ ಮಾತು ಅಥವಾ ಸಮುದಾಯದ ಜನ ಅದಕ್ಕೆ ಬೇಸರ ಪಟ್ಟುಕೊಂಡ್ರು ಅನ್ನುವಂತದ್ದು ಅಥವಾ ಸಮುದಾಯದ ಸ್ವಾಮೀಜಿಗಳು ಅಥವಾ ಪ್ರಮುಖ ನಾಯಕರುಗಳು ಬೇಸರ ಪಟ್ಟುಕೊಂಡ್ರು ಅಂದ್ರೆ ಅದು ಸಹಜವಾಗಿಯೇ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಯಾವುದೇ ರಾಜಕೀಯ ನಾಯಕರಾದರೂ ಕೂಡ ಯೋಚನೆ ಮಾಡುವಂತ ವಿಚಾರವೇ. ಕುಮಾರಸ್ವಾಮಿ ಅವರು ಕೂಡ ಹಾಗೆ ಯೋಚನೆ ಮಾಡಿರಬಹುದು. ಆದರೆ ಆ ವಿಚಾರದಲ್ಲಿ ನಾನು ಸಮುದಾಯದ ಪರವಾಗಿ ಹೇಳಿದ್ದ ಅಲ್ಲ, ಅದು ಕೇವಲ ಪ್ರಹ್ಲಾದ್ ಜೋಶಿ ಅವರನ್ನ ಉದ್ದೇಶಿಸಿ ಹೇಳಿದಂತ ಹೇಳಿಕೆ ಮತ್ತು ಆ ಹೇಳಿಕೆಗೆ ಮುಂದುವರೆದ ಭಾಗವಾಗಿ ಇವತ್ತು ಒಂದು ಮುಂದುವರೆದ ಭಾಗ ಒಂದಷ್ಟು ಹೇಳಿಕೆಗಳನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಹೇಳಿದ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ನುವ ದಾಟಿ, ಆದರೆ ಬ್ರಾಹ್ಮಣ ಸಮುದಾಯ ಅನ್ನುವ ರೀತಿಯಲ್ಲಿ ಅಥವಾ ಸಮುದಾಯಕ್ಕೆ ಹೇಳಿದೆ ಅನ್ನುವಂಥ ವಿಚಾರದಲ್ಲಿ ಖಂಡಿತ ಅನ್ಯತ ಭಾವಿಸಬಾರದು ಅನ್ನುವಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿ ರೀ ಸುಕೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಒಂದು ಕಿಡಿ ಹತ್ಕೊಂಡು ಈಗ ಬೆಂಕಿಯಾಗಿ ಉರಿತಾ ಇದೆ.